ಪೋಷಣ ಹಾಗೂ ಪೌಷ್ಟಿಕಾಂಶದಿಂದ ಕೂಡಿರುವ ಆಹಾರ ಹಾರಕ. ಇದನ್ನ ಬೆಳೆಯುವ ಪ್ರಕ್ರಿಯೆ ಕಾಲಕ್ರಮೇಣ ಕಡಿಮೆಯಾಯಿತು. ಆದರೆ ಗೋಪಾಲನಹಳ್ಳಿಯ ರೈತರು ಹೆಚ್ಚಾಗಿ ಹಾರಕ ಬೆಳೆಯನ್ನ ಬೆಳೆಯೋದಕ್ಕೆ ಪ್ರಾರಂಭಿಸಿದ್ದಾರೆ. ಈ ಪ್ರದೇಶದಲ್ಲಿ ಹಾರಕ ಬೆಳೆಯನ್ನ ವಿಸ್ತರಿಸೋದಕ್ಕೆ ಹಾರಕ ಬೆಳೆಗಾರರ ಸಂಘ ಮಾಡಿದ ಕೆಲಸವಾದರೂ ಏನು, ನೀವೇ ನೋಡಿ. ನಮ್ಮ ದೇಸಿಯ ತಳಿ ಸಿರಿಧಾನ್ಯವು ಪೂರ್ವಕಾಲಿಕ ಬೆಳೆ. ಇದನ್ನ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೂ ಇದರ ಬಳಕೆ ಮಾಡಬೇಕು ಅಂತ ಆರಕ ಬೆಳೆಗಾರರ ಸಂಘ ಇದನ್ನ ಶೇಖರಣೆ ಮಾಡ್ತಿದೆ. ಆರಕ ಬೆಳೆ ರೈತರ ಪಾಲಿನ ಅನ್ನದಾತ, ಯಾಕಂದ್ರೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿ ತರೋದು ಹಾಗೂ ಕಡಿಮೆ ಪ್ರಮಾಣದ ನೀರಿದ್ರೂ ಇದು ಫಸಲತೆ ನೀಡುತ್ತೆ. ಇಂಥ ತಳಿಯ ಬಳಕೆ ಮಾಡುವ ಯೋಚನೆ ಈ ಗ್ರಾಮದ ಯುವಕರಲ್ಲಿ ಬರಲು ಒಂದು ಕಾರಣ ಇದೆ. ಜಲಸಂವರ್ಧನ ಸಂಘದಿಂದ ನಡೆದ ಕೃಷಿ ಮೇಳದಲ್ಲಿ ಆರಕದ ಬಗ್ಗೆ ವಿವರಿಸಲಾಯಿತು. ಕೃಷಿ ತಜ್ಞರಿಂದ ಎಳೆ ಎಳೆಯಾಗಿ ಮಾಹಿತಿ ಪಡೆದುಕೊಂಡು ಪ್ರೇರೇಪಿತರಾದ ಗೋಪಾಲನಹಳ್ಳಿ ಯುವಕರು ಆರಕ ಬೆಳೆಯನ್ನ ಬೆಳೆದು ನಿರ್ಧಾರಕ್ಕೆ ಬಂದರು. ಮೊದಲು ಈ ಯುವಕರು ಆರಕ ಬೀಜಕ್ಕೆ ಹುಡುಕಾಟ ನಡೆಸಿದ್ರು. ಎಷ್ಟೇ ಪ್ರಯತ್ನ ಪಟ್ಟರೂ ಆರಕ ತಳಿ ಸಿಗಲಿಲ್ಲ. ಆದರೂ ಇವರ ಪ್ರಯತ್ನ ಮಾತ್ರ ಕೊನೆಯಾಗಲಿಲ್ಲ. ಅನೇಕ ದಿನಗಳ ಹುಡುಕಾಟದ ನಂತರ ಪಕ್ಕದ ಅರಳುಗುಪ್ಪೆ ಗ್ರಾಮದಿಂದ ಈ ಆರಕ ತಳಿಯನ್ನು ತಂದು ಬಿತ್ತನೆ ಪ್ರಾರಂಭಿಸಿದರು. ಇದು ಉತ್ತಮ ಇಳುವರಿಯೂ ನೀಡಿತು. ಅಲ್ಲಿಂದಲೇ ಶುರುವಾಯಿತು ಆರಕ ಕ್ರಾಂತಿ. ಬೆಳೆಯನ್ನ ಕೇವಲ ಒಬ್ಬ ರೈತ ಬೆಳೆದ್ರೆ ಆಗದು, ಪ್ರತಿಯೊಬ್ಬರಿಗೂ ಇದರ ಅವಶ್ಯಕತೆ ಹಾಗೂ ಬೆಳೆಯುವ ಪದ್ಧತಿ ತಿಳಿಯಬೇಕು ಅಂತ ಉಪನ್ಯಾಸಕರಾದ ರಘುರವರು ರೈತರಿಗೆ ಇದರ ಉಪಯೋಗವನ್ನ ತಿಳಿಸುತ್ತಾ ಬಂದರು. ರೈತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾ ಬಂದ ರಘುರವರು ಆರಕ ಬೆಳೆಗಾರರ ಸಂಘವನ್ನ ಕಟ್ಕೊಳ್ತಾರೆ. ಈ ಸಂಘದಿಂದ ರೈತರಿಗೆ ಆರಕ ಬೆಳೆಯ ಬಗ್ಗೆ ಮನದಟ್ಟು ಮಾಡ್ಕೊಂಡು ಬರ್ತಾರೆ. ಒಟ್ಟು 20 ಸದಸ್ಯರನ್ನೊಳಗೊಂಡ ಈ ಸಂಘದಲ್ಲಿ ತಲಾ ಒಬ್ಬೊಬ್ಬರು ಕನಿಷ್ಠ ಪಕ್ಷ 1 ಎಕರೆ ಆದರೂ ಆರಕ ಬೆಳೆಯನ್ನ ಬೆಳಿಬೇಕು ಅಂತ ಷರತ್ತು ತಮಗೆ ತಾವೇ ಹಾಕಿಕೊಳ್ತಾರೆ. ಇವರ ಈ ಉದ್ದೇಶದ ಫಲವಾಗಿ ಕಳೆದ ವರ್ಷ ಬರೋಬ್ಬರಿ 200 ಕ್ವಿಂಟಾಲ್ ಆರಕ ಬೆಳೆ ಇಳುವರಿಯಾಗಿದೆ. ಈಗ 20 ಜನರ ಸಂಘದಲ್ಲಿ ಕನಿಷ್ಠ ಅಂದ್ರೂ ಒಬ್ಬ 1 ಎಕರೆನಲ್ಲಿ ಆರಕ ಬೆಳಿಲೇಬೇಕು ಅಂತ ಕಂಡೀಷನ್ ಇದೆ. ಅದಕ್ಕೆ ಅದ್ರ ಮೇಲ್ಪಟ್ಟು ಎಷ್ಟು ಬೇಕಾದ್ರೂ ಬೆಳಿಬಹುದು. ಕೆಲವರು 5 ಎಕರೆ ಬೆಳೆದಿದ್ದಾರೆ, ಕೆಲವರು 10 ಎಕರೆ ಬೆಳೆದಿರೋರಿದ್ದಾರೆ, 2 ಎಕರೆ ಬೆಳೆದಿರೋರಿದ್ದಾರೆ 20 ಜನದಲ್ಲಿ. ಅಥವಾ ಸಂಘ ಬಿಟ್ಟು ಹೊರಗಡೆ ಬೇರೆಯವರು ಬೆಳೀತಾರೆ, ಬೆಳೆಯೋರು ಇದ್ದಾರೆ ಗ್ರಾಮದಲ್ಲಿ, ಬೆಳೀತಾ ಇದ್ದಾರೆ ಹೊರಗಡೆ. ಅಷ್ಟಕ್ಕೂ ಆರಕ ಬೆಳೆಗೆ ಇಷ್ಟು ಮಹತ್ವ ಕೊಡೋದಕ್ಕೂ ಒಂದು ಕಾರಣ ಇದೆ. ಆರಕ ಸಂಪೂರ್ಣ ಭತ್ತದ ಅಕ್ಕಿಯಂತೆ. ಅಕ್ಕಿಯಿಂದ ಮಾಡುವ ಖಾದ್ಯಗಳನ್ನ ಇದರಲ್ಲೂ ಸಹ ಮಾಡಬಹುದಾಗಿದೆ. ಅದಲ್ಲದೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ಉತ್ತಮವಾದದ್ದು. ಈ ಆರಕವನ್ನ ಸೇವಿಸ್ತಾ ಬಂದ್ರೆ ಕೆಲವೊಂದು ಉದರ ಸಂಬಂಧಿತ ಕಾಯಿಲೆ ತಡೆಯಬಹುದು. ಸಕ್ಕರೆ ಕಾಯಿಲೆಗೆ ಆರಕ ಧಾನ್ಯ ರಾಮಬಾಣ. ಬೆಳೆಗಾರರ ಸಂಘದವರ ಈ ಪರಿಶ್ರಮದಿಂದ ಇವತ್ತು ಅನೇಕ ತಾಲೂಕುಗಳಲ್ಲಿ ಹಾಗೂ ನೆರೆ ರಾಜ್ಯಗಳಲ್ಲಿ ಹಾರಕ ಬೆಳೆಯನ್ನ ಬೆಳೀತಿದ್ದಾರೆ. ಇವರ ಈ ಸಾಧನೆಗೆ ಸರ್ಕಾರವೂ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದೆ.